ಅವರು ಬಿಜೆಪಿ ಇಂದ ಹೊರಬಂದ ಮೇಲೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತದ್ದು ಕುತೂಹಲ ಮೂಡಿಸಿತು ಈ ಹಿಂದೆ ಕನ್ನಡ ಮೀಡಿಯಂ ವಿಶ್ಲೇಷಣೆ ಮಾಡಿತು ಆಯನೂರ್ ಮಂಜುನಾಥ ಅವರು ಜೆಡಿಎಸ್ ನಿಂದಲೇ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತದ್ದನ್ನ ಇದೀಗ ಹೆಚ್ಡಿ ಕುಮಾರಸ್ವಾಮಿ ಅವರು ಕೂಡ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಜೆಡಿಎಸ್ ನ ಮೂರನೇ ಪಟ್ಟಿಯಲ್ಲಿ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿಯಾಗಿ ಆಯನೂರ್ ಮಂಜುನಾಥ ಅವರ ಹೆಸರು ಬರಲಿದೆ ಅನ್ನುವ ಮಾಹಿತಿಯನ್ನ ಹೆಚ್ಡಿ ಕುಮಾರಸ್ವಾಮಿ ಅವರೇ ಸ್ಪಷ್ಟಪಡಿಸಿದ್ದಾರೆ 70 ಅಭ್ಯರ್ಥಿಗಳ ಮೂರನೇ ಪಟ್ಟಿ ಬಿಡುಗಡೆಯಾಗುತ್ತೆ ಆ ಪಟ್ಟಿಯಲ್ಲಿ ಆಯನೂರ್ ಮಂಜುನಾಥ ಅವರ ಹೆಸರು ಕೂಡ ಇರುತ್ತೆ ಅನ್ನುವಂತ ಮಾತನ್ನ ಹೆಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ಮೂಲಕ ಆಯನೂರ್ ಮಂಜುನಾಥ ಅವರು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಅಧಿಕೃತವಾಗಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತದ್ದು ಇದೀಗ ಸ್ಪಷ್ಟವಾಗಿದೆ ಹೆಚ್ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ಐನೂರ್ ಮಂಜನಾಥ್ ಅವರು ಸೇರ್ಪಡೆ ಆಗ್ತಾರೆ ಜೆಡಿಎಸ್ ಗೆ ಇಲ್ಲ ಜೆಡಿಎಸ್ ಇಂದ ಅಭ್ಯರ್ಥಿ ಆಗ್ತಾ ಇದ್ದಾರೆ ಶಿವನಗರದಿಂದ ಸರ್ ಮೂರನೇ ಪಟ್ಟಿ ಇವತ್ತು ರಿಲೀಸ್ ಮಾಡ್ತಾರೆ ಆಫೀಸ್ ಅಲ್ಲಿ ನಾಳೆ ಒಂದೇ ದಿನ ಸುಮಾರು 70 ಜನದ ಪಟ್ಟಿ ರೆಡಿ ಇದೆ ಇವತ್ತು ಬಿಡುಗಡೆ ಮಾಡ್ತಾರೆ ಐನೂರ್ ಮಂಜನಾಥ್ ಮಾತುಕತೆ ಆಗಿದೆ ಸರ್ ಆಗಿದೆ ಒಂದು ವರ್ಷ ಒಂದು 6-7 ತಿಂಗಳಿನಿಂದ ಮಾತುಕತೆ ಅಂತದಲ್ಲಿ ಇತ್ತು ಇವತ್ತು ಅದನ್ನ ಕೊಟ್ಟಿದ್ದಾರೆ ಜೆಡಿಎಸ್ ಇಂದ ಅಭ್ಯರ್ಥಿ ಆಗ್ತಾರೆ ನೆಹರು ಓಲೇಕರ್ ಅವರು ಇಲ್ಲ ಅವರು ನಾನು ಬಂದೆ ಸರ್ ಐನೂರ್ ಮಂಜನಾಥ್ ಅವರು ಸೇರ್ಪಡೆ ಆಗ್ತಾರೆ ಜೆಡಿಎಸ್ ಗೆ ಇಲ್ಲ ಜೆಡಿಎಸ್ ಇಂದ ಅಭ್ಯರ್ಥಿ ಆಗ್ತಾ ಇದ್ದಾರೆ ಶಿವನಗರದಿಂದ ಸರ್ ಮೂರನೇ ಪಟ್ಟಿ ಇವತ್ತು ರಿಲೀಸ್ ಮಾಡ್ತಾರೆ ಆಫೀಸ್ ಅಲ್ಲಿ ನಾಳೆ ಒಂದೇ ದಿನ ಸುಮಾರು 70 ಜನದ ಪಟ್ಟಿ ರೆಡಿ ಇದೆ ಇವತ್ತು ಬಿಡುಗಡೆ ಮಾಡ್ತಾರೆ ಐನೂರ್ ಮಂಜನಾಥ್ ಮಾತುಕತೆ ಆಗಿದೆ ಸರ್ ಆಗಿದೆ ಒಂದು ವರ್ಷ ಒಂದು 6-7 ತಿಂಗಳಿನಿಂದ ಮಾತುಕತೆ ಅಂತದಲ್ಲಿ ಇತ್ತು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಜೆಡಿಎಸ್ ಇಂದ ಅಭ್ಯರ್ಥಿ ಆಗ್ತಾರೆ ನೆಹರು ಓಲೇಕರ್ ಅವರು ಇಲ್ಲ ಅವರು ನಾನು ಬಂದೆ ಸರ್ ಐನೂರ್ ಮಂಜನಾಥ್ ಅವರು ಸೇರ್ಪಡೆ ಆಗ್ತಾರೆ ಜೆಡಿಎಸ್ ಗೆ ಇಲ್ಲ ಜೆಡಿಎಸ್ ಇಂದ ಅಭ್ಯರ್ಥಿ ಆಗ್ತಾ ಇದ್ದಾರೆ ಶಿವನಗರದಿಂದ ಸರ್ ಮೂರನೇ ಪಟ್ಟಿ ಇವತ್ತು ರಿಲೀಸ್ ಮಾಡ್ತಾರೆ ಆಫೀಸ್ ಅಲ್ಲಿ ನಾಳೆ ಒಂದೇ ದಿನ ಸುಮಾರು 70 ಜನದ ಪಟ್ಟಿ ರೆಡಿ ಇದೆ ಇವತ್ತು ಬಿಡುಗಡೆ ಮಾಡ್ತಾರೆ ಐನೂರ್ ಮಂಜನಾಥ್ ಮಾತುಕತೆ ಆಗಿದೆ ಸರ್ ಆಗಿದೆ ಒಂದು ವರ್ಷ ಒಂದು 6-7 ತಿಂಗಳಿನಿಂದ ಮಾತುಕತೆ ಅಂತದಲ್ಲಿ ಇತ್ತು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಜೆಡಿಎಸ್ ನಿಂದ ಇವತ್ತು ಜೆಡಿಎಸ್ ನ 70 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಆ 70 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಐನೂರ್ ಮಂಜನಾಥ್ ಅವರ ಕೂಡ ಹೆಸರು ಇರುತ್ತೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅನ್ನೋದನ್ನ ಹೆಚ್ಡಿ ಕುಮಾರಸ್ವಾಮಿ ಅವರೇ ಸ್ಪಷ್ಟಪಡಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಹೆಚ್ಡಿ ಕುಮಾರಸ್ವಾಮಿ ಅವರು ಆಯನೂರ್ ಮಂಜುನಾಥ ಅವರು ಜೆಡಿಎಸ್ ಸೇರ್ಪಡೆಗೊಳ್ಳೋದಕ್ಕೆ 6-7 ತಿಂಗಳಿಂದ ಮಾತುಕತೆ ನಡೀತಾ ಇತ್ತು ಅನ್ನುವ ಅಂಶವನ್ನ ಕೂಡ ಇದೀಗ ಬಹಿರಂಗಪಡಿಸಿದ್ದಾರೆ ಈ ಮೂಲಕ ಆಯನೂರ್ ಮಂಜುನಾಥ ಅವರು ಈ ಬಾರಿ 2023 ರ ವಿಧಾನಸಭೆ ಚುನಾವಣೆಗೆ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅನ್ನೋದನ್ನ ಹೆಚ್ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಒಟ್ಟು ಇವತ್ತು ಜೆಡಿಎಸ್ ನಿಂದ 70 ಅಭ್ಯರ್ಥಿಗಳ ಮೂರನೇ ಪಟ್ಟಿ ಬಿಡುಗಡೆಯಾಗುತ್ತೆ ಆ 70 ಅಭ್ಯರ್ಥಿಗಳಲ್ಲಿ ಆಯನೂರ್ ಮಂಜುನಾಥ ಅವರು ಕೂಡ ಒಬ್ಬರು ಅನ್ನೋದನ್ನ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಅವರೇ ಸ್ಪಷ್ಟಪಡಿಸಿದ್ದಾರೆ ಜೆಡಿಎಸ್ ಇಂದ ಅಭ್ಯರ್ಥಿ ಆಗ್ತಾ ಇದ್ದಾರೆ ಶಿವನಗರದಿಂದ ಸರ್ ಮೂರನೇ ಪಟ್ಟಿ ಇವತ್ತು ರಿಲೀಸ್ ಮಾಡ್ತಾರೆ ಆಫೀಸ್ ಅಲ್ಲಿ ನಾಳೆ ಒಂದೇ ದಿನ ಸುಮಾರು 70 ಜನದ ಪಟ್ಟಿ ರೆಡಿ ಇದೆ ಇವತ್ತು ಬಿಡುಗಡೆ ಮಾಡ್ತಾರೆ ಐನೂರ್ ಮಂಜುನಾಥ್ ಮಾತುಕತೆ ಆಗಿದೆ ಸರ್ ಆಗಿದೆ ಒಂದು ವರ್ಷ ಒಂದು 6-7 ತಿಂಗಳಿನಿಂದ ಮಾತುಕತೆ ಅಂತದಲ್ಲಿ ಇತ್ತು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಜೆಡಿಎಸ್ ಇಂದ ಅಭ್ಯರ್ಥಿ ಆಗ್ತಾರೆ ನೆಹರು ಓಲೇಕರ್ ಅವರು ಇಲ್ಲ ಅವರು ನಾನು ಬಂದೆ ಸರ್ ಐನೂರ್ ಮಂಜುನಾಥ್ ಅವರು ಸೇರ್ಪಡೆ ಆಗ್ತಾರೆ ಜೆಡಿಎಸ್ ಗೆ ಇಲ್ಲ ಜೆಡಿಎಸ್ ಇಂದ ಅಭ್ಯರ್ಥಿ ಆಗ್ತಾ ಇದ್ದಾರೆ ಶಿವನಗರದಿಂದ ಸರ್ ಮೂರನೇ ಪಟ್ಟಿ ಇವತ್ತು ರಿಲೀಸ್ ಮಾಡ್ತಾರೆ ಆಫೀಸ್ ಅಲ್ಲಿ ನಾಳೆ ಒಂದೇ ದಿನ ಸುಮಾರು 70 ಜನದ ಪಟ್ಟಿ ರೆಡಿ ಇದೆ ಇವತ್ತು ಬಿಡುಗಡೆ ಮಾಡ್ತಾರೆ ಐನೂರ್ ಮಂಜುನಾಥ್ ಮಾತುಕತೆ ಆಗಿದೆ ಸರ್ ಆಗಿದೆ ಒಂದು ವರ್ಷ ಒಂದು 6-7 ತಿಂಗಳಿನಿಂದ ಮಾತುಕತೆ ಅಂತದಲ್ಲಿ ಇತ್ತು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಜೆಡಿಎಸ್ ನಿಂದ ಅಭ್ಯರ್ಥಿ ಆಗ್ತಾರೆ ನೆಹರು ಓಲೇಕರ್ ಅವರು ಇಲ್ಲ ಅವರು
ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ರಿಪೋರ್ಟರ್ ಆಗಿರುವಂತಹ ವಿನಯ್ ಕಳಸೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್ ಕಳಸೆ, ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರೇ ಆಯನೂರು ಮಂಜುನಾಥ್ ಅವರು ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಹಾಗಾದ್ರೆ ಆಯನೂರು ಮಂಜುನಾಥ್ ಅವರು ಜೆಡಿಎಸ್ ಅನ್ನ ಸೇರ್ಪಡೆಗೊಂಡ ನಂತರ ಇದು ಶಿವಮೊಗ್ಗದ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಬಹುದು? ನನ್ನ ಆಯನೂರು ಮಂಜುನಾಥ್ ಈ ಬಾರಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಎನ್ನುವ ಮಾತುಗಳನ್ನ ಆಡ್ತಾ ಇದ್ರು. ಅವರು ಮೊದಲನೇದಾಗಿ ನಾನು ಶಿವಮೊಗ್ಗ ಟಿಕೆಟ್ ಆಕಾಂಕ್ಷಿ, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೇನೆ ನಾನು ಟಿಕೆಟ್ ಆಕಾಂಕ್ಷಿ ಎಂದು ಹೇಳುವುದರ ಜೊತೆಗೇನೆ ಶಿವಮೊಗ್ಗದ ಮಾಜಿ ಸಚಿವ ಹಾಗೂ ಮಾಜಿ ಹಾಲಿ ಶಾಸಕರಾಗಿರುವಂತಹ ಈಶ್ವರಪ್ಪ ವಿರುದ್ಧ ಫ್ಲೆಕ್ಸ್ ವಾರ್ ಅನ್ನ ಸಹ ಶುರು ಮಾಡಿದ್ರು. ಈ ಮೂಲಕ ಬಿಜೆಪಿ ಟಿಕೆಟ್ ಅಂದ್ರೆ ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಏನಂತೆಲ್ಲ ಹೇಳ್ತಾರೆ, ಅಲ್ಲಿ ಆ ರೀತಿಯಾಗಿ ಬಹಿರಂಗವಾಗಿ ಇನ್ನೊಬ್ಬ ಅದರಲ್ಲೂ ಹಾಲಿ ಶಾಸಕರನ್ನ ತೆಗಡಿ ಅವರ ವಿರುದ್ಧ ಹರಿಹಾಯ್ದು ಟಿಕೆಟ್ ನನಗೆ ಬೇಕು ಎಂದು ಕೇಳುವಂತಹ ಒಂದು ಪರಿಪಾಠ ಇಲ್ಲ, ಅದನ್ನ ಆಯನೂರು ಮಂಜುನಾಥ್ ಮಾಡಿದ್ರು. ಹೀಗಾಗಿ ಈ ರೀತಿಯಾದಂತಹ ಬೆಳವಣಿಗೆಗಳು ಆನಂತರದಲ್ಲಿ ಕೆಲ ದಿನಗಳ ನಂತರ ಈಶ್ವರಪ್ಪ ಸಹ ಅವರ ಮೇಲೆ ಏನೋ ಹೇಳಿದ್ರು ಅಂತೇಳಿ ಅವರಿಗೆ ಮಾತಿಗೆ ಮಾತುಗಳು ಬೆಳೆದವು. ಈಶ್ವರಪ್ಪ ವಿರುದ್ಧ ನೇರ ವಾಗ್ದಾಳಿಯನ್ನ ಆಯನೂರು ಮಂಜುನಾಥ್ ಮಾಡಿದ್ರು. ಅಪ್ಪ ಮಗನಿಗೆ ನಾನು ರಾಜಕೀಯದ ಲೆಕ್ಕ ಕೊಡ್ತೀನಿ, ಲೆಕ್ಕ ಹೇಳ್ಕೊಡ್ತೀನಿ ಎನ್ನುವ ಮಾತುಗಳನ್ನ ಸಹ ಆಯನೂರು ಮಂಜುನಾಥ್ ಆಡಿದ್ರು. ಇದಾಗಿ ಸ್ವಲ್ಪ ದಿನಗಳ ನಂತರ ಈಶ್ವರಪ್ಪ ಅವರು ನಾನು ಈ ಬಾರಿ ಚುನಾವಣಾ ರಾಜಕೀಯದಿಂದ ಹಿಂದೆ ನಿವೃತ್ತಿ ಹೊಂದ್ತಾ ಇದ್ದೇನೆ ಎನ್ನುವ ಒಂದು ಹೇಳಿಕೆಯನ್ನ ನೀಡಿದಾಗ ಮತ್ತೆ ಮಾರನೇ ದಿನನೇ ಸಹ ಆಯನೂರು ಮಂಜುನಾಥ್ ಒಂದು ಮಾಧ್ಯಮಗೋಷ್ಠಿಯನ್ನ ಕರೆದು ಸಾಕಷ್ಟು ಜನರಿಗೆ ಈಗ ಗೊಂದಲ ಏರ್ಪಟ್ಟಿದೆ, ಈಶ್ವರಪ್ಪ ಅವರು ರಾಜಕೀಯದಿಂದ ಹಿಂದೆ ತೆರೆದಿರೋದ್ರಿಂದ ನಾನು ಸಹ ಈ ಬಾರಿ ಚುನಾವಣೆಯಿಂದ ಸ್ಪರ್ಧೆ ಮಾಡಲ್ಲ ಎನ್ನುವ ಮಾತುಗಳು ಓಡಾಡ್ತಾ ಇದೆ, ಇದಕ್ಕೆ ನಾನು ಸ್ಪಷ್ಟನೆ ನೀಡಬೇಕು ಅಂತೇಳಿ ಒಂದು ಮಾಧ್ಯಮಗೋಷ್ಠಿಯನ್ನ ಕರೆದು ಅಲ್ಲಿ ಅವ್ರು ಹೇಳಿದ ಮಾತುಗಳಂದ್ರೆ, ನಾನು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಕ್ಷೇತ್ರದ ಬಡವರು ಶ್ರಮಿಕರು ಕಾರ್ಮಿಕ ವರ್ಗ ಏನಿದೆ ಇದರ ಪರವಾಗಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು, ಆ ಕಾರಣಕ್ಕಾಗಿ ನನಗೆ ಆ ಶಕ್ತಿ ಬೇಕು, ಹಾಗಾಗಿ ನಾನು ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕು, ಹಾಗಾಗಿ ನಾನು ಈ ಬಾರಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಎನ್ನುವ ಮಾತುಗಳನ್ನ ಆಡಿದ್ರು. ಈ ಜೊತೆಗೆ ಈ ಈಶ್ವರಪ್ಪ ವಿಷಯ ಏನು ಬಂತು, ಇದು ನನ್ನ ಈ ಒಂದು ಹಾದಿಯಲ್ಲಿ ಮಧ್ಯೆ ಬಂದಂತಹ ಒಂದು ವಿಚಾರವೇ ಅಷ್ಟೇ, ನನ್ನ ಮೂಲ ಗುರಿ ಏನಿದ್ರು ನಾನು ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕು ಎನ್ನುವ ಮಾತುಗಳನ್ನ ಅವ್ರು ಆಡಿದ್ರು. ಈ ಜೊತೆಗೆ ಇದೆಲ್ಲ ಆಗ್ತಾ ಇದ್ದಾಗೆ ಬಿಜೆಪಿ ಟಿಕೆಟ್ ಇನ್ನೂ ಕಗ್ಗಂಟಾಗೇ ಇತ್ತು, ಅವರಿಗೆ ಇನ್ನು ಯಾರಿಗೆ ಅನ್ನ ಸಹ ಈ ಕ್ಷಣಕ್ಕೂ ಸಹ ಬಿಜೆಪಿ ಟಿಕೆಟ್ ಘೋಷಣೆಯಾಗಿಲ್ಲ. ಈ ನಡುವೆ ಆಯನೂರು ಮಂಜುನಾಥ್ ಅವರಿಗೆ ಒಂದು ವಿಚಾರ ತಿಳಿದಿರಬಹುದು, ನನಗೆ ಬಿಜೆಪಿ ಟಿಕೆಟ್ ಸಿಗುವುದು ಬಹುತೇಕ ಕಷ್ಟ ಎನ್ನುವ ಮಾತು ವಿಚಾರ ಸಹ ಅವ್ರ ಗಮನಕ್ಕೆ ಬಂದಿರಬಹುದು. ಹೀಗಾಗಿ ಇಂದು ಬೆಳಿಗ್ಗೆ ಅವರು ಮಾಧ್ಯಮಗೋಷ್ಠಿಯನ್ನ ನಡೆಸಿ ನಾನು ಇಂದು ಬಿಜೆಪಿಯ ಎಂಎಸ್ಸಿ ಸ್ಥಾನಕ್ಕೆ ಹಾಗೇನೆ ಬಿಜೆಪಿಯ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತೇನೆ, ಆ ನಂತರ ನಾನು ಯಾವ ನಾಳೆ ನಾಮಪತ್ರವನ್ನ ಸಲ್ಲಿಸ್ತೇನೆ ಎನ್ನುವ ಮಾತುಗಳನ್ನ ಆಡಿದ್ರು ಕೂಡ ಯಾವ ಪಕ್ಷದಿಂದ ನಾವು ನಾಮಪತ್ರ ಸಲ್ಲಿಸ್ತೇನೆ ಎನ್ನುವ ಮಾತನ್ನ ಹೇಳಿಲ್ಲ, ಹಾಗೇನೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಎನ್ನುವ ಮಾತುಗಳನ್ನ ಸಹ ಅವ್ರು ಹೇಳಿರಲಿಲ್ಲ. ಆದ್ರೆ ಈ ಕುಮಾರಸ್ವಾಮಿ ಅವರು ಸ್ಪಷ್ಟಪಟ್ಟಿದ್ದಾರೆ, ಕಾಂಗ್ರೆಸ್ ಬಿಜೆಡಿಎಸ್ ನ ಇನ್ನುಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸಂದರ್ಭದಲ್ಲಿ ಆಯನೂರು ಮಂಜುನಾಥ್ ಅವರ ಹೆಸರು ಸಹ ಇರಲಿದೆ, ಅವರು ಸಹ ಜೆಡಿಎಸ್ ನಿಂದ ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡ್ತಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪಷ್ಟಪಟ್ಟಿದ್ದಾರೆ. ಇಲ್ಲಿ ಅನೇಕ ಬಾರಿ ಬಹಿರಂಗ ಸಭೆಗಳಲ್ಲಿ ಹೇಳ್ತಾ ಇದ್ರು ಆಯನೂರು ಮಂಜುನಾಥ್ ಭೋಜೇಗೌಡರು ಜೆಡಿಎಸ್ ನ ಎಂಎಲ್ಸಿ ಆಗಿರುವಂತಹ ಭೋಜೇಗೌಡರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ನಾವು ಬನ್ನಿ ಭೋಜೇಗೌಡರೆ ನಾವಿಬ್ರು ಹೋಗೋಣ ವಿಧಾನಸಭೆಗೆ ಹೋಗೋಣ ಅಲ್ಲಿ ಧ್ವನಿ ಹಾಕೋಣ ಎನ್ನುವ ಮಾತುಗಳನ್ನ ಆಡ್ತಾ ಇದ್ರು. ಇಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಆರೇಳು ತಿಂಗಳುಗಳ ಹಿಂದೆಯೇ ಈ ವಿಚಾರವಾಗಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡುವ ವಿಚಾರವಾಗಿ ಮಾತುಕತೆ ನಡೆದಿತ್ತು ಎನ್ನುವ ಮಾತನ್ನ ಎಚ್ ಡಿ ಕುಮಾರಸ್ವಾಮಿಯನ್ನು ಆಡಿದ್ರು. ಇನ್ನ ನಾಲ್ಕೈದು ತಿಂಗಳ ಹಿಂದೆ ಅಥವಾ ಈ ರೀತಿ ಮೂರ್ನಾಲ್ಕು ತಿಂಗಳುಗಳ ಹಿಂದೆಯೇ ಆಯನೂರು ಮಂಜುನಾಥ್ ಸಹ ಭೋಜೇಗೌಡರ ಜೊತೆ ಇಂತಹ ಮಾತುಗಳನ್ನ ಆಡ್ತಾ ಇದ್ರು, ಬನ್ನಿ ನಾವು ವಿಧಾನಸಭೆಗೆ ಹೋಗೋಣ ಅಲ್ಲಿ ನಾವು ಧ್ವನಿ ಆಗ್ಬೇಕು, ಅಲ್ಲಿ ನಾವು ಶ್ರಮಿಕರು ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಬೇಕು, ಅಲ್ಲಿ ಗಟ್ಟಿ ಧ್ವನಿಯಾಗಿ ಮಾತನಾಡಿದ್ರೆ ಮಾತ್ರ ನಮ್ಮ ಏನು ಕೆಲಸಗಳು ಆಗ್ತದೆ ಎನ್ನುವ ಮಾತುಗಳನ್ನ ಆಯನೂರು ಮಂಜುನಾಥ್ ಮಾಡಿದ್ರು. ಇವೆಲ್ಲವೂ ಈಗ ಕೂಡಿ ಬರ್ತಾ ಇದ್ದಾವೆ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿನ ಮೂಲಕ. ಹಿಂದೆ ಆಯನೂರು ಮಂಜುನಾಥ್ ಆಡಿದ್ದ ಮಾತಿಗೂ ಈಗ ಕುಮಾರಸ್ವಾಮಿ ಆಡಿದ ಮಾತುಗಳಿಗೆ ಈಗ ಒಂದೊಂದು ಸಂಬಂಧ ಸಿಗ್ತಾ ಇದೆ. ಓಕೆ, ಇನ್ನು ಆಯನೂರು ಮಂಜುನಾಥ್ ಅವರು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಶಿವಮೊಗ್ಗ ನಗರದ ರಾಜಕೀಯ ಕಣ ರಂಗೇರಿದೆ, ಹಾಗಾದ್ರೆ ಲೆಕ್ಕಾಚಾರಗಳು ಏನ್ ಹೇಳ್ತಾವೆ? ನಾನು ಈ ಬಾರಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಬಹಳ ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಪಾಲಿಕೆ ಸದಸ್ಯರಾಗಿರುವಂತಹ ಎಸ್ ಸಿ ಯೋಗೀಶ್ ಅವರು ಅಖಾಡವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಇನ್ನೂ ಸಹ ನಿಗೂಢವಾಗಿಯೇ ಇದೆ ಯಾರು ಅಭ್ಯರ್ಥಿ ಅಂತ ಹೇಳಿ.
ಜೆಡಿಎಸ್ ನಿಂದ ಇಲ್ಲಿ ತನಕ ಮತ್ತೆ ಹೆಚ್ಚು ಕಡಿಮೆ ಶ್ರೀಕಾಂತ್ ಅವರ ಜೆಡಿಎಸ್ ನ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀಕಾಂತ್ ಅವರ ಸ್ಪರ್ಧೆ ಮಾಡ್ತಾರೆ ಎನ್ನುವ ಮಾತುಗಳಿದ್ವು. ಈಗ ಅವರ ಬದಲಾಗಿ ಐನೂರು ಮಂಜುನಾಥ್ ಅವರು ಅಖಾಡ ಪ್ರವೇಶ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ರಾಜಕೀಯ ಅಂದ್ರೆ ನಾವು ಏನೇ ಮಾತಾಡಿದ್ರು ಅಲ್ಲಿ ಜಾತಿ ಲೆಕ್ಕಾಚಾರ ಬಂದೇ ಬರುತ್ತೆ. ಇಲ್ಲಿ ಎಸ್ ಪಿ ಯೋಗೀಶ್ ಸಹ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಆಯನೂರು ಮಂಜುನಾಥ್ ಸಹ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರು. ಇಲ್ಲಿ ಇವೆಲ್ಲ ಸಮೀಕರಣ ಹೇಗಾಗುತ್ತೆ, ಬಿಜೆಪಿ ಯಾರನ್ನ ಅಖಾಡಕ್ಕೆ ಇಳಿಸುತ್ತೆ, ಇವೆಲ್ಲವೂ ಸಮೀಕರಣ ಮಾಡಿದಾಗ ಇಲ್ಲಿ ಯಾರಿಗೆ ಲಾಭ, ಬಿಜೆಪಿ ಟಿಕೆಟ್ ಘೋಷಣೆ ಆದ ನಂತರ ಒಂದು ನಮಗೆ ಸ್ಪಷ್ಟ ಚಿತ್ರಣ ಸಿಗಬಹುದು. ಇಲ್ಲಿ ಜಾತಿ ಲೆಕ್ಕಾಚಾರ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಎನ್ನುವಂತಹ ಒಂದು ಸ್ಪಷ್ಟ ಚಿತ್ರಣ ನಮಗೆ ಬಿಜೆಪಿ ಟಿಕೆಟ್ ಘೋಷಣೆ ಆದ ನಂತರ ಸಿಗಬಹುದು. ಹಾಗೇನೆ ಜೆಡಿಎಸ್ ಗೂ ಸಹ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿ ಇದೆ. ಕಳೆದ ಚುನಾವಣೆಯಲ್ಲಿ ಅದ್ ಹಿಂದಿನ ಎಲ್ಲ ಚುನಾವಣೆಗೆ ಒಂದಿಷ್ಟು ನಿರ್ದಿಷ್ಟ ಓಟುಗಳು ಅಂತೇಳಿ ಜೆಡಿಎಸ್ ಪಕ್ಷಕ್ಕೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಇದೆ. ಅವುಗಳ ಜೊತೆಗೆ ಆಯನೂರು ಮಂಜುನಾಥ್ ತನ್ನ ಪ್ರಬಲ ತನ್ನ ಸ್ವಂತ ಪ್ರಾಬಲ್ಯದಿಂದ ಒಂದಿಷ್ಟು ಓಟುಗಳನ್ನ ಪಡೆದುಕೊಂಡ್ರೆ ಅದು ಬಿಜೆಪಿಗೆ ಹೊಡೆತ ಕೊಡುವ ಸಾಧ್ಯತೆಯೂ ಹೆಚ್ಚಾಗಿದೆ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ವಿನಯ್ ಕಡಸೆ.